Hi everyone, welcome back to my YouTube channel. SLC vidyarthigalige namma channel ge swagata. Ivattina video alli samaja vidyana paper anbuttu topper paper anbuttu explain martini avaru yav rite vardidare yav rite avarige marks bandide neevu yav rite barebeku anta complete maithi anta teliskodtini. First time channel anu nottidre bidu subscribe age video kandita ishta agutha ankottini. Ishta idre like namadi banni video shuru madana nantara anbuttu idu main answer book let agirutte. Illi neevu nimma register number enter martira nimge gottirutte. Nantara nimma medium barithira kannada ire kannada english ire english barithira. ನಂತರ ನಿಮ್ಮ ವಿಷಯ ನಿಮ್ಮ ಸಬ್ಜೆಕ್ಟ್ ಬರೀತೀರಾ ಸಮಾಜ ವಿಜ್ಞಾನ ಅಥವಾ ಇನ್ ಇಂಗ್ಲೀಷಲ್ಲಿ ನೀವು ಸೋಷಿಯಲ್ ಸೈನ್ಸ್ ಅಂತ ಕೂಡ ಬರಿಬೋದು. ನಂತರ ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಕೊಡ್ನ ಬರೀತೀರಾ. ಇಲ್ಲಿ ನಿಮ್ಮದು ಆನ್ಸರ್ ಶೀಟ್ನ ಎಷ್ಟು ಮೇನ್ ಬುಕ್ಲೆಟ್ ಎಷ್ಟು ಯೂಸ್ ಮಾಡಿದ್ದೀರಾ, ಟೋಟಲ್ ಎಷ್ಟು ಪೇಜ್ನ ಯೂಸ್ ಮಾಡಿದ್ದೀರಾ ಅಂತ ಮೆನ್ಷನ್ ಮಾಡಬೇಕು. ನಂತರ ಇಲ್ಲಿ ಆಫೀಸ್ ಯೂಸ್ ಓನ್ಲಿ ಅಂತ ಇದೆ. ಇಲ್ಲಿ ನಿಮ್ಮ ಇವ್ಯಾಲ್ಯೂಟ್ರು ನಿಮಗೆ ನಿಮ್ಮ ಪೇಪರನ್ನು ಯಾರು ಇವ್ಯಾಲ್ಯೂಷನ್ ಮಾಡ್ತಾರೆ ಅವರು ಇಲ್ಲಿ ನಮೂದನೆ ಮಾಡ್ತಾರೆ. ನಿಮ್ಮ ಅಂಕಗಳು ಎಷ್ಟು ಬಂದಿದೆ, ಯಾವ ಕ್ವಶನ್ ಎಷ್ಟು ಅಂತ ಮಾಡಿ ಟೋಟಲ್ ಮಾಡ್ತಾರೆ. ನಂತರ ಇಲ್ಲಿ ನೋಡೋದ್ರೆ ನೀವು ಇಲ್ಲಿ ಇದು ಮೇನ್ ಪೇಪರ್ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಈ ಸೈಡ್ ಬಂದುಬಿಟ್ಟು ಕ್ವಶನ್ ನಂಬರ್ನ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಸೈಡ್ ಬಂದುಬಿಟ್ಟು ಆನ್ಸರ್ನ ಬರೆದಿದ್ದಾರೆ. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಯಾವ್ಯಾವ ಆಪ್ಷನ್ ಬಿ ಸಿ ಎ ಅಂತ ಬರ್ತಿದ್ದೀರಾ ನೀವು ಇದೇ ರೀತಿ ನೀಟಾಗಿ ಮೆನ್ಷನ್ ಮಾಡಿ. ಇಲ್ಲಿ ಬಂದುಬಿಟ್ಟು ಮೇನ್ ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿ, ಅದರ ಒಳಗೆ ನಿಮ್ಮದು ಆಪ್ಷನ್ ಮೆನ್ಷನ್ ಮಾಡಿ, ಆಮೇಲೆ ಆನ್ಸರ್ನ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೀಟಾಗಿ ಎಷ್ಟು ಆನ್ಸರ್ ಬರಬೇಕು ಅಷ್ಟು ಬರ್ತಿದ್ದಾರೆ. ಇಲ್ಲಿ ನೀಟಾಗಿ ಇದರ ಮಾರ್ಕ್ ಮಾಡಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಮೇನ್ ಇರ್ತಾವೆ ಪಾಯಿಂಟ್ಸ್ ಕೊಡೋದು ಕೂಡ. ನೀವು ಯಾವುದನ್ನು ಮೇನ್ ಆನ್ಸರ್ ಅಥವಾ ಮೇನ್ ಪಾಯಿಂಟ್ ಇರುತ್ತೆ ಅದು ಕೂಡ ಈ ಥರ ಮಾರ್ಕ್ ಮಾಡಿ ನೀವು ಮೆನ್ಷನ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಈ ಥರ ಮಾರ್ಕ್ ಮಾಡಿ. ಇಲ್ಲೂ 1929ರಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಕಾಯ ತರ್ತಿದ್ದಾರೆ ಅಂತೇಳಿ ಇದೇ ರೀತಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದೇ ರೀತಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲೇ ನೋಡಿ, ಇಲ್ಲೂ ಮಾಡಿದ್ದಾರೆ. ಈ ರೀತಿ ನೀವು ಏನು ಮೇನ್ ಇಂಪಾರ್ಟೆಂಟ್ ಅದು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಸೈಡು ಕ್ವಶನ್ ನಂಬರ್ ಬರೀರಿ, ಈ ಸೈಡು ಆನ್ಸರ್ ಬರೀರಿ, ನಿಮಗೆ ಎಷ್ಟು ಗೊತ್ತು ಅಷ್ಟು ಆನ್ಸರ್ ಬರೀರಿ. ಈ ಥರ ಮೇನ್ ಇಂಪಾರ್ಟೆಂಟ್ಗಳಿಗೆ ಈ ಥರ ಮಾರ್ಕ್ ಹಾಕಿ ನೀವು ಕೂಡ ಬರಿಬೋದು. ನಂತರ ಒಂದು ಅಂಕದ ಪ್ರಶ್ನೆಗಳಿಗೆ ಕೂಡ ಯಾವುದೇ ರೀತಿ ನೀವು ಮಿಸ್ಟೇಕ್ ಇನ್ ಕೇಸ್ ನಿಮಗೆ ಮಿಸ್ಟೇಕ್ ಆಗಿತ್ತು ಅಂದರೆ ಈ ರೀತಿ ಒಂದು ಗೀಟ್ ಹಾಕ್ಬಿಟ್ಟು ಬೇಗ ಬರೀರಿ. ಅದ್ರ ಬದಲು ಈ ಥರ ಗೀಜೋದು, ಈ ರೀತಿ ಮಾಡೋದು, ಈ ರೀತಿ ವರ್ಷ ಹಾಕೋದು ಎಲ್ಲ ಮಾಡಿಬಿಟ್ಟು ನೀಟಾಗಿ ಬರೀರಿ. ಆದಷ್ಟು ಪೆನ್ಸಿಲಲ್ಲಿ ಈ ಥರ ಗೀಟ್ ಹಾಕಿ ಈ ಸೈಡ್ ಕ್ವಶನ್ ನಮ್ಮ ಪೇಜ್ನ ಬರೀರಿ. ಇಲ್ಲಿ ಪೆನ್ಸಿಲಲ್ಲಿ ಮುಗಿದ ತಕ್ಷಣ ಪೆನ್ಸಿಲಲ್ಲಿ ಗೀಟ್ ಹಾಕಿ ಆದಷ್ಟು ಪೆನ್ಸಿಲಲ್ಲಿ ಯಾವ್ಯಾವ ಮೇನ್ ಪಾಯಿಂಟ್ ಇರುತ್ತೆ, ಎಕ್ಸಾಂಪಲ್ ಅಂದ್ಬಿಟ್ಟು ಇದು ಮೇನ್ ಪಾಯಿಂಟ್ ಆದರೆ ಈ ರೀತಿ ಮಾರ್ಕ್ನ ಮಾಡಿ. ಯಾಕಂದರೆ ಇವೆಲ್ಲ ಬಂದುಬಿಟ್ಟು ಇಂಪ್ರೆಸ್ ಆಗ್ತಾರೆ. ಈ ಥರ ಪಾಪ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ಅಥವಾ ಹುಡುಗಿ ಚೆನ್ನಾಗಿ ಮಾಡಿದ್ದಾಳೆ, ಈ ರೀತಿ ಮೇನ್ ಪಾಯಿಂಟ್ಸ್ಗಳಿಗೆ ಈ ಥರ ಮಾರ್ಕ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ಖುಷಿಯಾಗುತ್ತೆ, ಅವರು ಕೂಡ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದೇ ನೋಡ್ಬೋದು. ನಂತರ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಕ್ವಶನ್ ನಂಬರ್ ಬರೀರಿ. ಸಾರಿ, ಇಲ್ಲಿ ಕ್ವಶನ್ ನಂಬರ್ ಬರೀತೀರಾ, ನಂತರ ಇಲ್ಲಿ ಆನ್ಸರ್ನ ಬರೀತೀರಾ, ಇಲ್ಲಿ ಮೇನ್ ಮೇನ್ ಪಾಯಿಂಟ್ಗೆ ಈ ಥರ ಮಾರ್ಕ್ ಹಾಕ್ತೀರಾ ಅಂತ ನೋಡಿ. ಇಲ್ಲಿ ಸ್ಟಾರ್ ಈ ಥರ ಸ್ಟಾರ್ ಥರ ಕೊಟ್ಟು ಉತ್ತರವನ್ನು ಕೂಡ ಬರಬೇಕಾಗುತ್ತೆ. ಈ ರೀತಿ ಬರೋದ್ರಿಂದ ಅವರಿಗೆ ಇವೆಲ್ಲ ಇವೆಲ್ಲ ಅಂದರೆ ನಿಮ್ಮ ವ್ಯಾಲ್ಯೂಷನ್ ಮಾಡ್ತಾರಲ್ಲ ಅವ್ರಿಗೆ ಕೂಡ ಖುಷಿಯಾಗುತ್ತೆ. ನಂತರ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ, ಮೇನ್ ಮೇನ್ ಪಾಯಿಂಟ್ಗಳನ್ನು ಕೂಡ ಬರೆದಿದ್ದಾನೆ ಅಂತೇಳಿ ಇಷ್ಟ ಆಗುತ್ತೆ. ಆದಷ್ಟು ನೀವು ಪಾಯಿಂಟ್ಸ್ ವೈಸ್ ಬರೆಯಕ್ಕೆ ಮಾಡಿ. ಈ ರೀತಿ ಸುಮ್ಮನೆ ಉದ್ದ ಇಲ್ಲಿ ಮುಗೀತಂದ್ರೆ ಇಲ್ಲಿಂದ ಕಂಟಿನ್ಯೂ ಮಾಡೋದು, ನಂತರ ಇಲ್ಲಿ ಇಲ್ಲಿಂದ ಮುಗಿತಾರೆ ಇಲ್ಲಿಂದ ಕಂಟಿನ್ಯೂ ಮಾಡೋದು. ಅದೇ ರೀತಿ ಮಾಡಬೇಡಿ. ಯಾವುದಾದ್ರು ಮೇನ್ ಮೇನ್ ಪಾಯಿಂಟ್ಸ್ಗಳು ಈ ರೀತಿ ಪಾಯಿಂಟ್ಸ್ ಸ್ಟಾರ್ ಹಾಕ್ಬಿಟ್ಟು ಈ ರೀತಿ ಸ್ಟಾರ್ ಹಾಕ್ಬಿಟ್ಟು ಮೇನ್ ಮೇನ್ ಪಾಯಿಂಟ್ಸು ಇದ್ರೆ ಸ್ಟಾರ್ ಹಾಕ್ಬಿಟ್ಟು ಮೇನ್ ಮೇನ್ ಪಾಯಿಂಟ್ಸ್ನ ಬರೀರಿ. ಇದರಿಂದ ಇವೆಲ್ಲರೂ ಖುಷಿಯಾಗುತ್ತೆ, ಅಂಕಗಳು ಕೊಡ್ತಾರೆ ನಿಮಗೆ. ಏನು ಗೊತ್ತು ಅದನ್ನು ನೀಟಾಗಿ ನೀವು ಸ್ಪಷ್ಟವಾಗಿ ಬರೀರಿ. ಮತ್ತು ಹ್ಯಾಂಡ್ ರೈಟಿಂಗ್ ಬಂದುಬಿಟ್ಟು ನೀಟಾಗಿರಬೇಕು. ನೀವು ಎಷ್ಟು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಬರೀರಿ. ಆದಷ್ಟು ಟೈಮ್ ಇರುತ್ತೆ ನಿಮಗೆ. ಈ ರೀತಿ ಬರೆದಿದ್ದಾರೆ ನೋಡ್ಬೋದು ಎರಡು ಅಂಕದ ಪ್ರಶ್ನೆಗಳಿಗೆ. ನಂತರ ಬಂದುಬಿಟ್ಟು ಈ ಥರ ಡಿಫ್ರೆನ್ಸ್ ಬಿಟ್ವೀನು ಅದು ಕೂಡ ಇಲ್ಲಿ ಒಂದು ಬರೆದಿದ್ದಾರೆ, ಈ ರೀತಿ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಒಂದು ಬರೆದಿದ್ದಾರೆ, ಮಾರ್ಕ್ ಹಾಕಿದ್ದಾರೆ. ಒಂದು ಒಂದು ಲೈನ್ ಹಾಕಿದ್ದಾರೆ, ಈ ರೀತಿ ಸ್ಟಾರ್ ಹಾಕಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೇಮ್ ಇದು ಎರಡೇನಿದೆ, ಇದು ಎರಡೇನಿದೆ, ಇದು ಒಂದು ಲೈನ್, ಇದು ಒಂದು ಲೈನ್, ಇದು ಎರಡೇನು, ಇದು ಎರಡೇನಿದೆ. ಈ ರೀತಿ ನೀವು ನೀಟಾಗಿ ಮೆನ್ಷನ್ ಮಾಡಿದ್ರೆ ಆರಾಮಾಗಿ ನಿಮಗೆ ಅಂಕಗಳು ಕೊಡ್ತಾರೆ. ನಿಮಗೆ ಏನು ಗೊತ್ತು ಅಷ್ಟು ಮಾತ್ರ ನೀವು ನೀಟಾಗಿ ಬರೀಬೇಕಾಗುತ್ತೆ. ನಂತರ ಬಂದುಬಿಟ್ಟು ಎಂಡ್ ಮುಗಿದ್ಮೇಲೆ ಈ ರೀತಿ ಗೀಟ್ ಹಾಕಬೇಕಾಗುತ್ತೆ. ಅದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ನಿಮ್ಮದು ಆನ್ಸರ್ ಹೇಗೆ ಆನ್ಸರ್ ಮಾಡಿದ್ದಾರೆ ಅಂತೇಳಿ ಇವೆಲ್ಲರೂ ನೋಡ್ತಾರೆ. ಪರವಾಗಿಲ್ಲ ಗೀಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾನಂದರೆ ಸ್ಕೋರ್ ಕೊಡ್ತಾರೆ. ಮತ್ತು ಉತ್ತರ ಸ್ಪಷ್ಟವಾಗಿ ಬರೀರಿ, ಯಾವ ರೀತಿ ಗೀಜದ ಪಜನ್ ಮಾಡಬೇಡಿ, ಸ್ಪಷ್ಟೀಕರಣವಾಗಿ ಬರೀರಿ. ಇಲ್ಲಿ ಕೂಡ ಪಾಯಿಂಟ್ ವೈಸು ನೀಟಾಗಿ ಬರೆದಿದ್ದಾರೆ ನೋಡ್ಬೋದು. ಎಲ್ಲ ಅನ್ನೋದಷ್ಟೇ. ನಂತರ ಬಂದ್ಬಿಟ್ಟು ಮೂರು ಅಂಕದಾಗಿರ್ಬೋದು, ಎರಡು ಅಂಕದಾಗಿರ್ಬೋದು, ಮತ್ತು ಬಂದ್ಬಿಟ್ಟು ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಕೂಡ ಈ ರೀತಿ ಪಾಯಿಂಟ್ಸ್ ಪಾಯಿಂಟ್ಸ್ನಾಗ ಸಪ್ರೇಟಾಗಿ ಬರೆದಿದ್ದಾರೆ. ನಂತರ ನೋಡೋದ್ರೆ ನೀವು ಮೂರು ಅಂಕದ ಪ್ರಶ್ನೆಗಳಾಯಿತು, ನಂತರ ನಾಲ್ಕು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಬೋದು ನೀವು. ಇಲ್ಲಿ ಚೀನಾ ಮತ್ತು ಭಾರತದ ಸಂಬಂಧಗಳು, ಇಲ್ಲಿ ನೀಟಾಗಿ ಸ್ಟಾರ್ ಹಾಕಿ ಮೇನ್ ಮೇನ್ ಸಂಬಂಧಗಳು ಯಾವ್ಯಾವು ಬಂದಿದ್ದಾರೆ. ಈ ರೀತಿ ಸಾಕಷ್ಟು ಪಾಯಿಂಟ್ಗಳು. ನಾಲ್ಕು ಮಾರ್ಕ್ಸ್ಗೆ ಇಷ್ಟು ಪಾಯಿಂಟ್ ಬೇಕಂದರೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಮಿನಿಮಮ್ 8 ಪಾಯಿಂಟ್ಸ್ ಬರಬೇಕಾಗುತ್ತೆ. ಯಾಕಂದರೆ ಒಂದು ಇದಕ್ಕೆ ಅರ್ಧ ಮಾರ್ಕ್ಸ್, ಒಂದು ಪಾಯಿಂಟ್ಸ್ಗೆ ಅರ್ಧ ಮಾರ್ಕ್ಸ್ ಅಂತ ಒಂದು ಸ್ಟಾರ್ ಬರೆದಿರ್ತಾರಲ್ಲ ಅದಕ್ಕೆ 0.5 ಅರ್ಧ ಮಾರ್ಕ್ಸ್ ಅಂತ ತಗೊಂಡ್ರೆ 8ಕ್ಕೆ ಕರೆಕ್ಟಾಗಿ 4 ಮಾರ್ಕ್ಸ್ ಆಗುತ್ತೆ. ಆರಾಮಾಗಿ ಅವರು ಪ್ರೊವೈಡ್ ಮಾಡ್ತಾರೆ. ನೀವು 8ಕ್ಕಿಂತ ಕಡಿಮೆ ಬರೆದ್ರೆ, ಎಕ್ಸಾಂಪಲ್ 8 ಸ್ಟಾರ್ಗಿಂತ ಕಡಿಮೆ ಬರೆದ್ರೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ, 3 ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ 8 ಪಾಯಿಂಟ್ಗಳು ನೀಟಾಗಿ ಮಾಡಿದ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಮಿನಿಮಮ್ 8 ಮಾಡಿ 4 ಅಂಕದ ಪ್ರಶ್ನೆಗಳಿಗೆ, 3 ಅಂಕದ ಪ್ರಶ್ನೆಗಳಿಗೆ ಮಿನಿಮಮ್ 6 ಮಾಡಿ ಸಾಕಾಗುತ್ತೆ. ನಂತರ ಬಂದುಬಿಟ್ಟು ಮ್ಯಾಕ್ಸಿಮಮ್ ಬೇಕಾದ ಎಷ್ಟು ಅದನ್ನು ಬರಿಬೋದು ನೀವು. ಮಿನಿಮಮ್ ಬಂದುಬಿಟ್ಟು ಎಷ್ಟು ಅಂಕ ಬರೀ, 4 ಅಂಕದ ಪ್ರಶ್ನೆಗಳು ನಿಮಗೆ ಗೊತ್ತಾಗುತ್ತೆ ಅಂತಂದರೆ. ಇಲ್ಲಿ ಕೂಡ ನೋಡಿ, 4 ಅಂಕದ ಪ್ರಶ್ನೆಗಳು. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ, ಕೃಷಿಯ
ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟಾರ್ ಸ್ಟಾರ್ ಅಂತ ಬರೆದಿದ್ದಾರೆ ಪಾಯಿಂಟ್ಸ್ನ. ನೀವು ಇದೇ ರೀತಿ ಪಾಯಿಂಟ್ಸ್ನ ಮಾಡಿ ಬರೀಬೇಕಾಗುತ್ತೆ. ನಂತರ ಭಾರತೀಯ ನಕ್ಷೆ ಮ್ಯಾಪ್ ಅಂದ್ಬಿಟ್ಟು ಮೇನ್ ಆಗಿರುತ್ತೆ. ಇಲ್ಲಿ ಈ ಥರ ಭಾರತೀಯ ನಕ್ಷೆ ಅಂತ ಮೆನ್ಷನ್ ಮಾಡಿ ಮ್ಯಾಪನ್ನು ನೀಟಾಗಿ ಪೆನ್ಸಿಲಲ್ಲಿ ಬರೀರಿ. ನಂತರ ಇಲ್ಲಿ ಮಾರ್ಕ್ ಹಾಕಿ, ಈ ರೀತಿ ಮಾರ್ಕ್ ಹಾಕಿ ನೀವು ಬರೀಬೇಕಾಗುತ್ತೆ.